ಎಲ್ಲರಿಗೂ ನಮಸ್ಕಾರ ರಿಷಿಟ ಕನ್ನಡ ಬ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು ರೆಸಿಪಿ ಅನ್ನೋಕ್ಕಿಂತ ಟ್ರೆಡಿಷ್ನಲ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಆಗಿನ ಕಾಲದಲ್ಲೆಲ್ಲ ಹಣ್ಣಲ್ಲಿ ಎಲ್ಲ ಬೆಲ್ಲ ಎಲ್ಲ ಹಾಕಿ ಒಂದು ಜಜ್ಜುನ್ ಹಣ್ಣು ಅಂತ ಮಾಡ್ತಾ ಇದ್ರಂತೆ ಸೊ ಅದನ್ನು ನಮ್ಮಮ್ಮ ನನಗೆ ಹೇಳಿಕೊಟ್ಟು ನಾನು ಇದನ್ನು ನಿಮಗೆಲ್ಲ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸೊ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಬರೋಣ ಇದಕ್ಕೆ ಬೆಲ್ಲ ಒಂದು ಕಾಲು ಹಚ್ಚಾದರೆ ಸಾಕು ಹಾಗೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಅಚ್ಕಾರದ ಪುಡಿ ಉಪ್ಪು ಹಾಗೆ ಹುಣ್ಸೆ ಹಣ್ಣು ನೀವು ಎಷ್ಟು ಮಾಡ್ಕೊಬೇಕು ಅಂತಿದ್ದೀರೋ ಅಷ್ಟು ಹಾಗೆ ಈ ಥರ ಕುಟಾಣಿ ಕಲ್ಲು ಅಂತಾರಲ್ಲ ಅದು ಇದ್ದರೆ ಓಕೆ ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಹುಣಸೆ ಹಣ್ಣು ನಾನು ಎಷ್ಟು ಮೆಜರ್ಮೆಂಟ್ ಮಾಡಿ ತೊಗೊಂಡಿದ್ದೀನಿ ಅಷ್ಟು ಇವಾಗ ನಾನು ತೊಗೊಂಡಿರೋದ್ರಲ್ಲೇ ನೀವೇನಿಲ್ಲ ಅಂದರೂ ಒಂದು ಆರು ಏಳು ಪೀಸಸ್ ಮಾಡ್ಕೊಬೋದು ಅದು ಹೇಗೆ ಪೀಸಸ್ ಅಂತ ಮುಂದೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಚಚ್ಚಿ ಅದು ಒಂದು ಸಮ ಬರಬೇಕು ಹುಣಸೆಹಣ್ಣು ಇದು ಎಲ್ಲ ಏರುಪೇರುಗಳಿರೋದೆಲ್ಲ ಒಂದು ಸಮ ಬರಬೇಕು ಆ ಥರ ಚಚ್ತಾ ಇರಬೇಕು ಕಲ್ಲಲ್ಲಿ ಮಾಡಿದಷ್ಟು ರುಚಿ ಜಾಸ್ತಿ ಅಂತ ಅಂತಾರೆ ಸೊ ಹಾಗಾಗಿ ಕಲ್ಲಲ್ಲೇ ಮಾಡ್ಬೋದು ಅಂದರೆ ನಿಮ್ಗೆ ಆಗೋಲ್ಲ ಕಲ್ಲಿಲ್ಲ ನಮಗೆ ಕುಟ್ಕೊಂಡು ಕುತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ ಅಂತ ಅಂದರೆ ನೀವು ಗ್ರೈಂಡರಲ್ಲೂ ಮಾಡ್ಕೊಬೋದು ಇದನ್ನ ಸೊ ಈ ರೀತಿಯಾಗಿ ಮಾಡಾದ್ಮೇಲೆ ಇದು ನಾವು ಏನು ಇಟ್ಕೊಂಡಿದೀವಿ ಬೆಲ್ಲ ಹೆಚ್ಚಾರದ ಪುಡಿ ಉಪ್ಪು ಜೀರಿಗೆ ಅದನ್ನು ಹಾಕ್ಕೊಂಡು ಮತ್ತು ಕುಟ್ಟೋಕೆ ಸ್ಟಾರ್ಟ್ ಮಾಡಬೇಕು ತುಂಬ ಈಸಿ ಇದು ತುಂಬ ಈಸಿ ಇದು ಇದ್ನಿ ಯಾಕಪ್ಪ ತೋರಿಸ್ತಾ ಇದ್ದೀರಾ ಹಳೆ ಕಾಲದ್ದು ಹಂಗೆ ಹಿಂಗೆ ಅಂತ ಕೇಳ್ಬೋದು ಇವತ್ತಿಗೂ ಇದು ತಿನ್ನೋ ಆಸೆ ತುಂಬ ಜನಕ್ಕಿರುತ್ತೆ ಆದರೆ ಮಾಡೋಕೆ ಗೊತ್ತಿಲ್ಲದೆ ಇರೋರು ತುಂಬ ಜನ ಆ ಜನಗಳಲ್ಲಿ ನಾನು ಒಬ್ಳಾಗಿದ್ದೆ ನನಗೂ ಇವಾಗ ಮುಂಚೆ ಎಲ್ಲ ತುಂಬ ತಿಂತಾಯಿದ್ದೆ ನಮ್ಮಮ್ಮ ಎಲ್ಲ ಮಾಡಿಕೊಡ್ತಿತ್ತು ಬಟ್ ಇವಾಗ ನಾನೇ ಮಾಡಿಕೊಂಡು ತಿನ್ನಬೇಕು ಹಾಗೆ ವೀಡಿಯೋನೂ ರೆಕಾರ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನೇ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಒಂದ್ಸಲಿ ತಿನ್ನಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಈ ಥರ ಒಂದು ಎಲ್ಲ ಪೇಸ್ಟ್ ಥರ ಬರುತ್ತೆ ಇದನ್ನು ನಾವು ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇಲ್ಲ ನನಗೆ ಜೀರಿಗೆ ಬಾಯಿಗೆ ಸಿಗಬಾರ್ದು ಅಂದರೆ ನೀವು ಪೌಡರ್ ಕೂಡ ಹಾಕ್ಬೋದು ಸೊ ನಾನು ಜೀರಿಗೆ ಡೈರೆಕ್ಟ್ ಹಾಕಿದ್ದೀನಿ ಸೊ ನೀ ಈ ಟ್ರೆಡಿಷನಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನೈಸ್ ಡೇ